ನಮಸ್ಕಾರ ಎಲ್ಲರಿಗೂ, ಲರ್ನ್ ಜಿಸ್ಪಿ ವಿತ್ ಮಹೇಶ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಇವತ್ತು ನೋಡೋ ವೀಡಿಯೋ ಏನಂದರೆ ಒಂದು ಪ್ರಾಕ್ಟಿಕಲ್ ಯೂಸ್ ಕೇಸ್. ನಾನೊಬ್ಬ ಆ್ಯಂಡ್ರಾಯ್ಡ್ ಡೆವಲಪರ್ ಆಗಿದ್ದರೆ, ಸೊ ಈಗಲೇ ಕಲಿತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಆ್ಯಂಡ್ರಾಯ್ಡ್ ಡೆವಲಪ್ಮೆಂಟ್ಗೆ ಒಂದು ಇಂಪಾರ್ಟೆಂಟ್ ಟೂಲ್ ಬಂದು ಆ್ಯಂಡ್ರಾಯ್ಡ್ ಸ್ಟುಡಿಯೋ. ಸೊ ನನ್ನ ಹತ್ರ ಇರೋ ಲ್ಯಾಪ್ಟಾಪ್ ಸ್ವಲ್ಪ ಲೋ ಎಂಡ್ ಲ್ಯಾಪ್ಟಾಪು, ಸೊ ಅದರಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಸ್ಲೋನೆಸ್ ಇರುತ್ತೆ, ನಾನು ಕಲಿಯೋದು ತುಂಬ ಲೇಟ್ ಆಗುತ್ತೆ. ಈ ಥರ ಸಿಚುವೇಶನ್ ಇದ್ದಾಗ ನನಗೆ ಗೂಗಲ್ ಕ್ಲೌಡ್ ಹೆಲ್ಪ್ ಮಾಡುತ್ತಾ? ಸೊ ಗೂಗಲ್ ಕ್ಲೌಡ್ ಅಂದರೆ ಏನು, ಗೂಗಲ್ ಕ್ಲೌಡ್ ಯಾಕೆ, ಇದನ್ನೆಲ್ಲ ನಾವು ಪಕ್ಕಕ್ಕಿಡೋಣ. ಸೊ ನನ್ನ ಬೇಡಿಕೆ ಇರೋದು ಆ್ಯಂಡ್ರಾಯ್ಡ್ ಸ್ಟುಡಿಯೋ ಇನ್ಸ್ಟಾಲ್ ಮಾಡೋಕ್ಕಾಗತ್ತಾ ಇಲ್ವ? ಸೊ ಇದನ್ನು ನೋಡೋಣ, ಬನ್ನಿ ಇವತ್ತಿನ ವೀಡಿಯೋಲಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ಗೂಗಲ್ ಕ್ಲೌಡ್ ಕನ್ಸೋಲಲ್ಲಿ ಬಂದಿದ್ದೀವಿ. ಸೊ ನ್ಯಾವಿಗೇಷನ್ ಮೆನು ಯೂಶ್ವಲಾಗಿ ಆನ್ ದ ಲೆಫ್ಟ್ ಸೈಡ್ ಇರುತ್ತೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸ್ಕ್ರಾಲ್ ಡೌನ್ ಮಾಡಿದಾಗ ಕಾಂಪ್ಯೂಟ್ ಇಂಜಿನ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಕಾಂಪ್ಯೂಟ್ ಇಂಜಿನ್ ಅಂದಾಗ ನಥಿಂಗ್ ಬಟ್ ಅ ವರ್ಚುವಲ್ ಮಷೀನ್. ಸೊ ಈಗ ಫಿಸಿಕಲ್ ಲ್ಯಾಪ್ಟಾಪ್ ಇತ್ತು ನಿಮ್ಮ ಹತ್ರ, ಈಗ ಇದು ವರ್ಚುವಲ್ ಲ್ಯಾಪ್ಟಾಪ್. ಬೈ ಡಿಫಾಲ್ಟ್ ಕಾಂಪ್ಯೂಟ್ ಇಂಜಿನ್ API ಎನೇಬಲ್ ಆಗಿರಲ್ಲ. ಸೊ ವಿ ಜಸ್ಟ್ ನೀಡ್ ಟು ಎನೇಬಲ್ ಇಟ್. ಕ್ಲಿಕ್ ಆನ್ ಎನೇಬಲ್. ಸ್ವಲ್ಪ ಒನ್ ಇಟ್ ವಿಲ್ ಟೇಕ್ ಅ ಕಪಲ್ ಆಫ್ ಮಿನಿಟ್ಸ್. ಸೊ ಇಟ್ ಶುಡ್ ಬಿ ಎನೇಬಲ್ಡ್. ಸೊ ಲೆಟ್ ಜಸ್ಟ್ ವೆಯ್ಟ್. ಸ್ವಲ್ಪ ಅದು ವೆಯ್ಟ್ ಮಾಡಿದ್ರೆ ಕಾಂಪ್ಯೂಟ್ ಇಂಜಿನ್ API ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಕಾಂಪ್ಯೂಟ್ ಇಂಜಿನ್ API ಎನೇಬಲ್ ಆಗೋ ಆ ಟೈಮಲ್ಲಿ, ಸೊ ಇಟ್ ವಿಲ್ ಆಲ್ಸೋ ಕ್ರಿಯೇಟ್ ಅ VPC. ಸೊ VPC ಅಂದಾಗ ಅದೊಂದು ನೆಟ್ವರ್ಕ್, ಸೊ ವರ್ಚುವಲ್ ಪ್ರೈವೇಟ್ ಕ್ಲೌಡ್. ಸೊ VPC ಇಲ್ಲದೆ ವಿ ಕೆನಾಟ್ ಕ್ರಿಯೇಟ್ ಅ ವರ್ಚುವಲ್ ಮಷೀನ್. ಸೊ ಇದು ನೆಟ್ವರ್ಕ್. ಸೊ ಬೈ ಡಿಫಾಲ್ಟ್ ಇಟ್ ಕ್ರಿಯೇಟ್ಸ್ ದಿಸ್. ಸೊ ಈ VPC ಯೂಸ್ ಮಾಡಿಕೊಂಡೇ ಒಂದು ವರ್ಚುವಲ್ ಮಷೀನ್ ಕ್ರಿಯೇಟ್ ಮಾಡ್ತೀವಿ. ಸೊ ವರ್ಚುವಲ್ ಕಾಂಪ್ಯೂಟ್ ಇಂಜಿನ್ ಮತ್ತೆ ಆ ಸ್ಕ್ರೀನಿಗೆ ಹೋದಾಗ ನಮಗೆ ಕ್ರಿಯೇಟ್ ಆಪ್ಷನ್ ಸಿಗುತ್ತೆ. ಸೊ VM ಇನ್ಸ್ಟೆನ್ಸ್ ಹೋಗಿ, ಸೊ ಈಗ ಕ್ರಿಯೇಟ್ ಆಪ್ಷನ್ ಇರುತ್ತೆ. ಸೊ ಕ್ರಿಯೇಟ್ ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂದರೆ ವಿ ಶುಡ್ ಬಿ ಏಬಲ್ ಟು. ಸೊ ಈಗ ನೇಮ್, ಎನಿ ನೇಮ್ ಆಫ್ ಆರ್ ಚಾಯ್ಸ್ ಕೊಡ್ಬೋದು. ಸೊ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಅಂತ ನಾನು ಕೊಡ್ತಾಯಿದ್ದೀನಿ. ಸೊ ಈ ರೀಜನ್ ಆ್ಯಂಡ್ ಝೋನ್ ಬಂದು ನೆಕ್ಸ್ಟ್ ಸೆಕ್ಷನ್ ಬಂದು ತುಂಬ ಇಂಪಾರ್ಟೆಂಟು. ಸೊ ನಾನು ಬೆಂಗಳೂರಲ್ಲಿ ಇರೋದು. ಸೊ ಬೆಂಗಳೂರಿಂದ ದ ಕ್ಲೋಸೆಸ್ಟ್ ರೀಜನ್ ಗೂಗಲ್ ಕ್ಲೌಡಲ್ಲಿ ಇರೋದು ಮುಂಬೈ. ಸೊ ಇದು ಇಂಪಾರ್ಟೆಂಟು, ಯಾಕಂದರೆ ಲೇಟೆನ್ಸಿ. ಸೊ ನಾನು US ಸಿಂಗಾಪುರು ಇಲ್ಲಾಂದರೆ ಲಂಡನಲ್ಲಿ ಕ್ರಿಯೇಟ್ ಮಾಡಿದೆ, ಇಟ್ ವಿಲ್ ಟೇಕ್ ಅ ಲಾಂಗರ್ ಟೈಮ್. ಸೊ ಆ ಸ್ಲೋನೆಸ್ ಇರುತ್ತೆ. ಸೊ ಬೆಟರ್ ಫೈಂಡ್ ದ ಕ್ಲೋಸೆಸ್ಟ್ ರೀಜನ್. ಸೊ ಆಮೇಲೆ ಇದು ಆ್ಯಂಡ್ರಾಯ್ಡ್ ಸ್ಟುಡಿಯೋ ಇನ್ಸ್ಟಾಲ್ ಮಾಡೋದ್ರಿಂದ ಸೊ ಒಂದು ಒಳ್ಳೆ ಕಾನ್ಫಿಗರೇಷನ್ನ ಯೂಸ್ ಮಾಡಿದ್ರೆ ಬೆಟರು. ಸೊ N2 ಸೀರೀಸ್ ಬಂದು ಸ್ವಲ್ಪ ಇಟ್ ವುಡ್ ಬಿ ಗುಡ್. ಆ್ಯಂಡ್ ಇದು ಫ್ರೀ ಟ್ರಯಲ್ ಇರೋದ್ರಿಂದ ಸೊ ಯು ಕ್ಯಾನ್ ಗೋ ಅಪ್ ಟು 8 ವರ್ಚುವಲ್ CPU. ಆಮೇಲೆ 64 GB RAM ಸಿಗುತ್ತೆ. ಸೊ ಇವನ್ ದೋ ಇಟ್ಸ್ ಅ ಫ್ರೀ ಟ್ರಯಲ್ ಅಕೌಂಟು, ಸೊ ವಿ ಕ್ಯಾನ್ ಯೂಸ್ ದಿಸ್. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು ಇದರಲ್ಲಿ ದ ಬೂಟ್ ಡಿಸ್ಕ್. ಡಿಫಾಲ್ಟ್ ಬಂದು ಡೆಬಿಯನ್ ಆಪ್ರೇಟಿಂಗ್ ಸಿಸ್ಟಮ್ ಇರುತ್ತೆ. ಸೊ ಅದನ್ನು ಚೇಂಜ್ ಮಾಡಿಬಿಟ್ಟು ನೀವು ಉಬುಂಟು ಆಪ್ರೇಟಿಂಗ್ ಸಿಸ್ಟಮ್ ಯೂಸ್ ಮಾಡಬೇಕು. ಸೊ ಉಬುಂಟು, ನಾ ಹೇಳ್ದಂಗೆ ಇದು ಉಬುಂಟು 22.10 ವರ್ಷನ್ ಯೂಸ್ ಮಾಡಿದ್ರೆ ಇಟ್ ವರ್ಕ್ಸ್. ಸೊ ಬೇರೆ ವರ್ಷನಲ್ಲಿ ನಾನು ಟ್ರೈ ಮಾಡಿಲ್ಲ. ಸೊ ಇಟ್ ಶುಡ್ ಬಿ ಅ ಗುಡ್ ಚಾಯ್ಸ್. ಸೊ ಇಟ್ಸ್ ನಾಟ್ ಅ ಓಲ್ಡ್ ಒನ್. ಸೊ ಇದನ್ನು ಯೂಸ್ ಮಾಡಿದ್ರೆ ಬೆಟರ್. ಅದರ್ ಆಪ್ಷನ್ಸ್ ಏನಾದರೂ ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಇಫ್ ಇಟ್ಸ್ ವರ್ಕಿಂಗ್ ಗುಡ್. ಸೊ ಆಮೇಲೆ SSD ಡಿಸ್ಕು ಬೆಟರ್ ಆಗಿರುತ್ತೆ. ಸೊ ಸಾಲಿಡ್ ಸ್ಟೇಟ್ ಡಿಸ್ಕ್. ಸೊ 100 GB ಕೊಡೋಣ. ಸೊ ಸೆಲೆಕ್ಟ್ ಮಾಡಿಬಿಟ್ಟು, ಸೊ ದಿಸ್ ಇಸ್ ದ ಸೆಟ್ಟಿಂಗ್ ವಿಚ್ ವಿ ಹ್ಯಾವ್ ಟು ಡೂ. ಸೊ ಈಗ ನೀವು ನೋಡಿದ್ರಿ ಅಂದರೆ, ಸೊ ದ ಓನ್ಲಿ ಸೆಟ್ಟಿಂಗ್ ಇಸ್ ಮುಂಬೈ ಫಾರ್ ಮೀ, ಬೆಂಗಳೂರಿಂದ ಹತ್ರ, ಪವರ್ಫುಲ್ ವರ್ಚುವಲ್ ಮಷೀನು, ಉಬುಂಟು ಆಪ್ರೇಟಿಂಗ್ ಸಿಸ್ಟಮ್. ಸೊ ಇಷ್ಟು ಕಾನ್ಫಿಗರ್ ಮಾಡಿದ್ವಿ ಅಂದರೆ ವಿ ಆರ್ ಗುಡ್ ಟು ಗೋ. ಸೊ ನೀವೀಗ ಪ್ರೈಸಿಂಗ್ ಪಾರ್ಟ್ ನೋಡಿದ್ರಿ ಅಂದರೆ, ಸೊ ಆನ್ ದ ರೈಟ್ ಹ್ಯಾಂಡ್ ಸೈಡು, ಸೊ ಇಟ್ ಇಸ್ ಆಲ್ಮೋಸ್ಟ್ ಲೈಕ್ $400. ಸೊ ಜಾಸ್ತಿ ಅಂತ ಅನ್ನಿಸ್ಬೋದು ನಿಮಗೆ, ಆದರೆ ಇದು ಮಂತ್ಲಿ ಕಾಸ್ಟ್. ಸೊ ಇದನ್ನು ಹಂಗೆ ಬಿಟ್ವಿ ಅಂದರೆ ಮಂತ್ಗೆ $400 ಆಗುತ್ತೆ. ಸೊ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರಿ ಅಂದರೆ, ಸೊ ಮೇ ಬಿ ಆ್ಯಸ್ ಅನ್ ಆ್ಯಂಡ್ರಾಯ್ಡ್ ಡೆವಲಪರ್ 2 hours ಇನ್ ಅ ಡೇ ಅಷ್ಟೇ ಬೇಕು ಅಂದರೆ, ಸೊ ಕ್ಯಾಲ್ಕುಲೇಟರ್ ಈಗ ನಾನು ಓಪನ್ ಮಾಡ್ತೀನಿ. ಸೊ ಕ್ಯಾಲ್ಕುಲೇಟ್ರಲ್ಲಿ, ಸೊ ಇಫ್ ಯು ಡಿವೈಡ್ ದಿಸ್ ಬೈ 30 ಮಾಡಿದ್ರಿ ಅಂದರೆ ದಿನಕ್ಕೆ, ಆಮೇಲೆ VCPU ಮೆಮೊರಿ ಮಾತ್ರ ನೀವು ಕನ್ಸಿಡರ್ ಮಾಡ್ಕೋಬೇಕು. ಸ್ಟೋರೇಜ್ ಬಂದು ನೀವು ಸ್ಟಾಪ್ ಮಾಡಿದ್ರೂ ಇಟ್ಸ್ ವಿಲ್ ಬಿ
ಕಾಸ್ಟಿಂಗ್ ಯು. ಸೊ $15 ಬರುತ್ತೆ ಒನ್ ಡೇಗೆ. ಸೊ ಅದನ್ನು ಮತ್ತೆ ಬೈ 24 ಡಿವೈಡ್ ಮಾಡಿದ್ವಿ ಅಂದರೆ, ಸೊ ಇಟ್ಸ್ ಗೋಯಿಂಗ್ ಟು ಬಿ ರಫ್ಲಿ ಅರೌಂಡ್ 0.6. ಸೊ 2 hours ಅಂದರೆ $1.2 ಅಷ್ಟೇ ಬರೋದು. ಸೊ ವಿಚ್ ಇಸ್ ನೆಗ್ಲಿಜಿಬಲ್, ಆ್ಯಂಡ್ ಅರೌಂಡ್ 160 ₹200 ಅಷ್ಟೇ ಬರೋದು. ಸೊ ವಿಚ್ ಶುಡ್ ಬಿ ಎ ಗುಡ್ ಒನ್. ಆ್ಯಂಡ್ ಇದು ಬಂದು ನಾವು ಫ್ರೀ ಟ್ರಯಲ್ ಯೂಸ್ ಮಾಡೋದ್ರಿಂದ ಫ್ರೀ ಟ್ರಯಲಲ್ಲಿ $300 ಸೊ ಕಂಪ್ಲೀಟಾಗಿ ಫ್ರೀಯಾಗಿ ಕೊಡ್ತಾರೆ. ಸೊ ನಥಿಂಗ್ ಇಸ್ ಕಮಿಂಗ್ ಫ್ರಮ್ ಆರ್ ಪಾಕೆಟ್. ಸೊ ಇಷ್ಟು ಮಾಡಿದ್ವಿ ಅಂದರೆ ವಿ ಆರ್ ಆಲ್ ಗುಡ್. ಸೊ ಜಸ್ಟ್ ಕ್ಲಿಕ್ ಆನ್ ಕ್ರಿಯೇಟ್. ಇನ್ನೊಂದು ಎರಡು, ನಾಟ್ ಎರಡು ಅಲ್ಲ, ಸೊ ಐ ಗೆಸ್ ಇನ್ 20 seconds ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಇದೊಂದು ಸೂಪರ್ ಫೀಚರ್ ಇನ್ ಗೂಗಲ್ ಕ್ಲೌಡ್. ಸೊ ಸೂಪರ್ ಫಾಸ್ಟಲ್ಲಿ ಕ್ರಿಯೇಟ್ ಆಗುತ್ತೆ. ಜಗತ್ತಲ್ಲಿ ಎಲ್ಲನೂ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಎವ್ರಿಥಿಂಗ್ ಇಸ್ ಸೂಪರ್ ಫಾಸ್ಟ್ ಹಿಯರ್. ಸೊ 20 seconds ಕ್ರಿಯೇಟ್ ಆಗಿಬಿಡುತ್ತೆ. ಇದು ಬಂದು ಲಿನಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ಲಿ ಆಗಿರೋದ್ರಿಂದ ನಿಮಗೆ ನಾರ್ಮಲ್ ಆಗಿ SSH ಆಪ್ಷನ್ ಸಿಗುತ್ತೆ. ಸೊ ಈ SSH ಆಪ್ಷನ್ ಸೆಕ್ಯೂರ್ ಶೆಲ್ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಓಪನ್ ಅಪ್. ಸೊ ನೀವು ಲಾಗಿನ್ ಮಾಡ್ಬೋದು. ಸೊ ಆಟೋಮೆಟಿಕ್ಕಾಗಿ ಕೀ ಟ್ರಾನ್ಸ್ಫರ್ ಆಗುತ್ತೆ, ನೀವೇನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಜಸ್ಟ್ ಕ್ಲಿಕ್ ಆನ್ ದ ಬಟನ್, ಇಟ್ಸ್ ಗೋಯಿಂಗ್ ಟು ಟೇಕ್ ಯು ದರ್. ಸೊ ಇದು SSH ಆಗೋಕ್ಕೆ ಮುಂಚೆ, ಸೊ ಜಸ್ಟ್ ಅ ಸ್ಮಾಲ್ ದಿಸ್ ಥಿಂಗ್, ಈ ಥರ ವೀಡಿಯೋ ಆಲ್ರೆಡಿ ಒಂದ್ಸಲಿ ಮಾಡಿದ್ದೆ. ಸೊ ಲೆಟ್ ಮೀ ಶೋ ಯು ದ ಲಿಂಕ್. ನಾನು ಯೂಟ್ಯೂಬ್ ಚಾನಲ್ಗೆ ಹೋದ್ರಿ ಅಂದರೆ ಉಬುಂಟು ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಒಂದು ಲಿಂಕ್ ಬರುತ್ತೆ. ಆಲ್ಮೋಸ್ಟ್ ಲೈಕ್ 4 years ಇದನ್ನು ಕ್ರಿಯೇಟ್ ಮಾಡಿದ್ದೆ. ಸೊ ವಿಚ್ ವಾಸ್ ರಿಯಲಿ ಹೆಲ್ಪ್ಫುಲ್ ಅಂತ ನನಗನ್ಸುತ್ತೆ, ಬಿಕಾಸ್ ಕಮೆಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಈ ಲಿಂಕ್ ಕೊಡ್ತೀನಿ. ಸೊ ಈ ವಿಡಿಯೋ ಬಂದು ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ದಿಸ್ ಅಂತ ಹೇಳ್ಬೋದು. ಸೊ ಈಗ SSH ಆಗಿದ್ದೀವಿ. ಸೊ ಸ್ವಲ್ಪ ಕಮ್ಯಾಂಡ್ಸ್ ಇದೆ. ಸೊ ಈ ಕಮ್ಯಾಂಡ್ಸ್ನ ರನ್ ಮಾಡಿದ್ವಿ ಅಂದರೆ ವಿ ಶುಡ್ ಬಿ ಆಲ್ ಗುಡ್. ದ ಫಸ್ಟ್ ಕಮ್ಯಾಂಡ್ ಬಂದು ಅಪ್ಡೇಟ್. ಸೊ ಪ್ಯಾಕೇಜ್ ಮ್ಯಾನೇಜ್ನ ಅಪ್ಡೇಟ್ ಮಾಡೋಕ್ಕೆ. ಸೊ ನಾನು ಟೈಮ್ ಅನ್ನು ಒಂದು ಯುಟಿಲಿಟಿ ಯೂಸ್ ಮಾಡ್ತಿದ್ದೀನಿ. ಸೊ ದ ಯೂಸ್ ಆಫ್ ದಟ್ ಬಂದು ಏನಂದರೆ, ಸೊ ಯು ವಿಲ್ ಬಿ ಏಬಲ್ ಟು ಸಿ ಹೌ ಲಾಂಗ್ ಅ ಟೈಮ್, ಹೌ ಲಾಂಗ್ ಇಟ್ ಟೇಕ್ಸ್. ಸೊ 8 seconds ಇಟ್ ಟುಕ್. ಸೊ ಅದೇ ಥರ ನೆಕ್ಸ್ಟ್ ಕಮ್ಯಾಂಡ್ ಈಗ ರನ್ ಮಾಡ್ತೀವಿ. ಈಗ XRDP ಅನ್ನೋ ಕಮ್ಯಾಂಡ್ನ ರನ್ ಮಾಡ್ತೀವಿ. ಸೊ ಇದು ರಿಮೋಟ್ ಡೆಸ್ಕ್ಟಾಪ್ನ ಇನ್ಸ್ಟಾಲ್ ಮಾಡೋಕ್ಕೆ. ಸೊ ದಿಸ್ ಶುಡ್ ಟೇಕ್ ಅರೌಂಡ್ ಒಂದು 2 ನಿಮಿಷದಿಂದ 3 ನಿಮಿಷ ತನಕ ತಗೋಬೋದು. ಸೊ ನಾನು ಪಾಸ್ ಮಾಡ್ತೀನಿ ವೀಡಿಯೋನ. ಸೊ ಟೈಮ್ ಹೆಂಗಿದ್ರು ನಾನು ಹಾಕಿರೋದ್ರಿಂದ, ಸೊ ಯು ವಿಲ್ ಬಿ ಏಬಲ್ ಟು ನೋ ಎಷ್ಟೊತ್ತು ತೊಗೊಂತು ಅಂತ. ಸೊ ಇಟ್ ಟುಕ್ ಅರೌಂಡ್ 91 seconds. ಗುಡ್. ಸೊ ಈಗ ನೆಕ್ಸ್ಟ್ ಕಮ್ಯಾಂಡ್ ಇನ್ಸ್ಟಾಲ್ ಮಾಡೋದೇನಂದ್ರೆ XFCE. ಸೊ ಇದು ಒಂದು ಲೈಟ್ ವೈಟ್ ಇಂಟರ್ಫೇಸ್ ಕೊಡುತ್ತೆ. ಸೊ ಯೂಶ್ವಲಿ ಫಾರ್ ವಿಂಡೋ, ಸಾರಿ ಲಿನಕ್ಸ್ ಮಷೀನ್ಸ್ ಆರ್ ಯುನಿಕ್ಸ್ ಮಷೀನ್ಸ್. ಸೊ ಇದು ಇಟ್ ಶುಡ್ ಟೇಕ್ ಅರೌಂಡ್ 2 to 3 minutes. ಸೊ ಒನ್ಸ್ ಇಟ್ ಇಸ್ ಡನ್, ವಿ ಆರ್ ಆಲ್ಮೋಸ್ಟ್ ಕ್ಲೋಸ್ ಟು ದ ಫಿನಿಶ್. ಸೊ ವೆಯ್ಟ್ ಮಾಡೋಣ. ಸೊ ಇಟ್ ಟುಕ್ ಅರೌಂಡ್ 1 minute. ಸೊ ದ ನೆಕ್ಸ್ಟ್ ಪಾರ್ಟ್ ಬಂದು, ಸೊ ಸರ್ವಿಸ್ನ ರೀಸ್ಟಾರ್ಟ್ ಮಾಡಬೇಕು. ಸೊ XRDP ಸರ್ವಿಸ್ನ ರೀಸ್ಟಾರ್ಟ್ ಮಾಡೋಣ. ಸೊ ಒನ್ಸ್ ಇಟ್ ಇಸ್ ರೀಸ್ಟಾರ್ಟೆಡ್, ಗುಡ್. ಈಗ ನೆಕ್ಸ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಸ್ನ್ಯಾಪ್ ಡಿ ಯೂಸ್ ಮಾಡಿಕೊಂಡು ವಿ ವಿಲ್ ಇನ್ಸ್ಟಾಲ್ ಆಂಡ್ರಾಯ್ಡ್ ಸ್ಟುಡಿಯೋ. ಸೊ ಕ್ಲಾಸಿಕ್ ವರ್ಷನ್ ಯೂಸ್ ಮಾಡ್ತಾ ಇದ್ದೀನಿ, ಲೆಟ್ ಮೀ ಹೋಲ್ಡ್ ಆನ್ ಹಿಯರ್. ಸೊ ಕಮೆಂಟ್, ಯಾ ಕ್ಲಾಸಿಕ್ ವರ್ಷನ್ ಯೂಸ್ ಮಾಡ್ತಿದ್ದೀನಿ. ನೀವು ಆಲ್ರೆಡಿ ಯು ಆರ್ ಅ ಪ್ರೋ ಇನ್ ಆಂಡ್ರಾಯ್ಡ್ ಸ್ಟುಡಿಯೋ ಆಗಿದ್ದರೆ ರೈಟ್ ವರ್ಷನ್ ಕಂಡುಹಿಡ್ಕೊಂಡು ಯು ಕ್ಯಾನ್ ಇನ್ಸ್ಟಾಲ್ ಇಟ್. ದಿಸ್ ಇಸ್ ಜಸ್ಟ್ ಅ ಪ್ರೊಸೀಜರ್ ಅಷ್ಟೇ. ಸೊ ಐ ಕ್ಲಾಸಿಕ್ ವರ್ಷನ್ ವರ್ಕ್ ಆಗ್ತಿತ್ತು ನನಗೆ. ಸೊ ಲೆಟ್ ಮೀ ಹಿಟ್ ಎಂಟರ್. ಸೊ ಇದು ಆಲ್ಮೋಸ್ಟ್ ಲೈಕ್ ಅರೌಂಡ್ ರಫ್ಲಿ ಅರೌಂಡ್ 1 to 3 minutes ಮ್ಯಾಕ್ಸ್ ಇದು ತೊಗೋಬೋದು. ಸೊ ಲೆಟ್ ಮೀ ಪಾಸ್ ದ ವೀಡಿಯೋ. ಸೊ 3 minutes ಇಟ್ ಟುಕ್. ಸೊ ವಿ ಆರ್ ಗಟ್ ಗುಡ್. ಸೊ ಆ್ಯಂಡ್ರಾಯ್ಡ್ ಅಂದ್ರೇ ಜಾವಾ ಇರಲೇಬೇಕು. ಸೊ SDK ಇನ್ಸ್ಟಾಲ್, ಸಾರಿ ಜಾವಾ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಕಿಟ್ ಇನ್ಸ್ಟಾಲ್ ಮಾಡ್ಬೋಣ SDK. ಸೊ ಹೆಡ್ಲೆಸ್ ವರ್ಷನ್ ಶುಡ್ ಬಿ ಫೈನ್. ಸೊ ಇನ್ಸ್ಟಾಲ್ ಮಾಡಿದ ತಕ್ಷಣ, ಸೊ ಇಟ್ ಶುಡ್ ನಾಟ್ ಟೇಕ್ ಮಚ್ ಟೈಮ್. ಸೊ ಕನ್ಫರ್ಮ್ ಮಾಡಿ. ಸೊ ಕನ್ಫರ್ಮ್ ಮಾಡಿದ ತಕ್ಷಣ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆಗಿದ ತಕ್ಷಣ ಯು ಶುಡ್ ಬಿ ಆಲ್ಮೋಸ್ಟ್ ಗುಡ್. ಒಂದೇ ಒಂದು ಚೇಂಜ್ ಮಾಡಬೇಕಾಗತ್ತೆ RDP ಮಾಡೋಕ್ಕೆ. ಈಗ ಇದಾದಮೇಲೆ ನಾವು ರಿಮೋಟ್ ಡೆಸ್ಕ್ಟಾಪ್ ಮಾಡ್ತೀವಿ. ಸೊ ಅಂದರೆ ವಿಂಡೋಸ್ ಮಷಿನ್ ಥರನೇ ಮಾಡ್ತೀವಿ. ಅದಕ್ಕೆ ರೂಟ್ ಪಾಸ್ವರ್ಡ್ನ ಸೆಟ್ ಮಾಡಬೇಕು. ಸೊ ಸುಡೋ -SN ಮಾಡಿದಾಗ ಐ ವಿಲ್ ಬಿಕಮ್ ಅ ರೂಟ್ ಯೂಸರ್. ಸೊ ಅಡ್ಮಿನ್ ಹಾಕ್ತೀನಿ. ಸೊ ಪಾಸ್ವರ್ಡ್ ಹೊಡೆದಾಗ ಐ ವಿಲ್ ಚೇಂಜ್ ದ ಪಾಸ್ವರ್ಡ್. ಪಾಸ್ವರ್ಡ್ ಚೇಂಜ್ ಬಂದು ರೂಟ್ ರೂಟ್ ಅಂತ ಹಾಕ್ತಿದ್ದೀನಿ. ನಿಮ್ಮ ಬೆಟರ್ ಇದಕ್ಕೆ ಯು ಕ್ಯಾನ್ ಚೇಂಜ್ ಇಟ್ ಟು ಅ ವೆರಿ ಕಾಂಪ್ಲೆಕ್ಸ್ ನಂಬರ್. ಸೊ ವಿ ಆರ್ ಗುಡ್ ನಾವ್. ಸೊ ಈಗ 34.93.169.34 ಅನ್ನೋ IP ಯೂಸ್ ಮಾಡಿಕೊಂಡು ರಿಮೋಟ್ ಡೆಸ್ಕ್ಟಾಪ್ ಕನೆಕ್ಷನ್ ಯೂಸ್ ಮಾಡ್ತೀನಿ. ಸೊ ಕನೆಕ್ಟ್ ಆದಾಗ, ಸೊ ನಿಮಗೆ ಪ್ರಾಂಪ್ಟ್ ಬರುತ್ತೆ, ಜಸ್ಟ್ ಗಿವ್ ಕನ್ಫರ್ಮ್ ಎಸ್. ಆಮೇಲೆ ಯು ಆರ್ ಆಲ್ ಗುಡ್. ಸೊ ಯು ಆರ್ ಕನೆಕ್ಟಿಂಗ್ ಟು ಆಂಡ್ರಾಯ್ಡ್ ಸ್ಟುಡಿಯೋ. ರೂಟ್ ರೂಟ್ ಅಂಡ್
ಮಾಡಿಬಿಟ್ಟು ಎಂಟರ್ ಮಾಡಿದ್ರೆ ಅಂದರೆ ಯು ವಿಲ್ ಗೆಟ್ ಇಟ್ ಸೂಪರ್ ಫಾಸ್ಟ್ ಆಗಿ ಬರುತ್ತೆ ಬಿಕಾಸ್ ಬ್ಯಾಂಗ್ಳೂರು ಮುಂಬೈ ಸೊ ಡಿಸ್ಟೆನ್ಸ್ ಕಡಿಮೆ ಸೊ ನೆಟ್ವರ್ಕ್ ಸೂಪರ್ ಆಗಿರುತ್ತೆ ಸೊ ನಿಮಗೆ ಈಸಿಯಾಗಿ ಯು ವಿಲ್ ಬಿ ಏಬಲ್ ಟು ಲಾಗ್ ಇನ್. ಸೊ ಈಗ ಟರ್ಮಿನಲ್ ಓಪನ್ ಮಾಡಿಬಿಟ್ಟು ಆ್ಯಂಡ್ರಾಯ್ಡ್ ಸ್ಟುಡಿಯೋ ಅಂತ ನೀವು ಟೈಪ್ ಮಾಡಿ ಹಿಟ್ ಮಾಡಿದ್ರೆ ಯು ಶುಡ್ ಬಿ ಏಬಲ್ ಟು ಲಾಂಚ್ ದ ಸ್ಟಾಫ್. ಸೊ ಇನ್ನು ಮಿಕ್ಕಿದೆಲ್ಲ ಪೀಸ್ ಆಫ್ ಕೇಕ್, ಯು ಕ್ಯಾನ್ ಜಸ್ಟ್ ಕ್ಲಿಕ್ ನೆಕ್ಸ್ಟ್ 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 ಅಂತ ಹೊಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ಫಸ್ಟು ನೆಕ್ಸ್ಟು ಆಮೇಲೆ ದ ಸ್ಟ್ಯಾಂಡರ್ಡ್ ಕಾನ್ಫಿಗರೇಷನ್ ವಿಚ್ ಯು ವಾಂಟ್ ಟು, ಯಾವ ಥೀಮ್ ಬೇಕು, ದೆರ್ ಆರ್ ಸಮ್ ಸ್ಟಫ್ಸ್ ವಿಚ್ ಯು ನೀಡ್ ಟು ಇನ್ಸ್ಟಾಲ್, ಸೊ ಅದನ್ನೆಲ್ಲ ಕಾನ್ಫಿಗರ್ ಮಾಡ್ಕೊಳ್ಳಿ. ಸೊ ಇಟ್ಸ್ ವೆರಿ ಸೆಲ್ಫ್ ಎಕ್ಸ್ಪ್ಲನೇಟ್ರಿ, ನೀವು ಆ್ಯಂಡ್ರಾಯ್ಡ್ ಡೆವಲಪರ್ ಆಗಿದ್ದರೆ. ಸೊ ಇದನ್ನು ಇನ್ಸ್ಟಾಲ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಟರ್ಮ್ಸ್ ಆ್ಯಂಡ್ ಸರ್ವಿಸಸ್. ಇದರ ನೆಕ್ಸ್ಟ್ ಪಾರ್ಟ್, ದಿಸ್ ಇಸ್ ಇಂಪಾರ್ಟೆಂಟ್, ಇದನ್ನು ಇನ್ನೊಂದು ದಿವಸ ಇನ್ನೊಂದು ವೀಡಿಯೋ ಆಗಿ ಮಾಡ್ತೀನಿ. ಸೊ ಹೌ ಕ್ಯಾನ್ ಯು ಎನೇಬಲ್ ದ ಆಕ್ಸಿಲರೇಟರ್, ಸೊ ಇದು ಬೇಕಾಗತ್ತೆ. ಸೊ ನೀವು ಸ್ಟಾರ್ಟ್ ಮಾಡಿದಾಗ ನಿಮ್ಗೊಂದು ಎರರ್ ಬರುತ್ತೆ, ಸೊ ಅದನ್ನು ಫಿಕ್ಸ್ ಹೆಂಗೆ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ಸೊ ಈಗ ಕ್ಲಿಕ್ ಫಿನಿಶ್ ಮಾಡಿದೆ ಅಂದರೆ ಸೊ ಯು ವಿಲ್ ಸಿ ಸಮ್ ಇನ್ಸ್ಟಾಲೇಷನ್ ಗೋಯಿಂಗ್ ಆನ್. ಸೊ ಇಟ್ ವಿಲ್ ಟೇಕ್ ಫ್ಯೂ ಮಿನಿಟ್ಸ್, ಸ್ವಲ್ಪ ತೊಗೊಳತ್ತೆ. ಸೊ ಆದಮೇಲೆ ವಿ ಶುಡ್ ಬಿ ಗುಡ್, ಯಾ ಆಗೋಯ್ತು. ಸೊ ವಿ ಆರ್ ಆಲ್ ಗುಡ್. ಸೊ ಕ್ಲಿಕ್ ಆನ್ ಫಿನಿಶ್. ಈಗ ನಿಮಗೆ ಈ ಪ್ರಾಜೆಕ್ಟ್ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇಲ್ಲಿಂದ ನಿಮ್ಮ ಆ್ಯಂಡ್ರಾಯ್ಡ್ ಡೆವಲಪರ್ ಕೆಲಸ ನೀವು ಶುರು ಮಾಡ್ಕೋಬೋದು. ಸೊ ಇಲ್ಲಿ ತನಕ, ಸೊ ಇಟ್ ಶೋಸ್ ಗೂಗಲ್ ಕ್ಲೌಡ್ ನನಗೆ ಸಹಾಯ ಮಾಡ್ತು ಅಷ್ಟೆ. ಸೊ ಈ ಪ್ರಾಕ್ಟಿಕಲ್ ಯೂಸ್ ಕೇಸ್ ವೀಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಸೊ ಇಷ್ಟೊತ್ತು ವೀಕ್ಷಿಸಿದ್ದಕ್ಕೆ ವಂದನೆಗಳು.